ಸ್ನೇಹಿತರೆ ಸೂರಿ ಡೈರಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಜೊತೆಗೆ ಮಳವಳ್ಳಿ ಪಟ್ಟಣದ ಮೂರನೇ ವಾರ್ಡಿನ ನಿವಾಸಿಗಳಿಗೆ ಆರನೇ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ. ಅದೇನು ಅಂತಂದ್ರೆ ಕೊಳಚೆ ನೀರಿನ ಭಾಗ್ಯ ಮತ್ತು ಕತ್ತಲೆಯ ಭಾಗ್ಯ. ಮೂರನೇ ವಾರ್ಡಿನ ನಿವಾಸಿಗಳ ಗೋಳನ್ನ ಮಳವಳ್ಳಿ ಪಟ್ಟಣ ಪುರಸಭೆಯವರು ಕೇಳ್ತಾ ಇಲ್ಲ, ಮತ್ತೆ ಮೂರನೇ ವಾರ್ಡಿನ ನಿವಾಸಿಗಳು ಪುರಸಭೆ ಅಧಿಕಾರಿಗಳು ಮತ್ತು ನೌಕರರು ಎಲ್ಲಿದ್ದಾರೆ ಅಂತ ಭೂತಗನ್ನಡಿ ಹಾಕ ಹುಡುಕ್ತಾ ಇದ್ದಾರೆ. ನಿಮಗೆಲ್ಲರ ಕಾಣಿಸ್ರೆ ಸ್ವಾಮಿ ದಯವಿಟ್ಟು ನಮಗೆ ಅವ್ರ ವಿಳಾಸ ಕೊಡಿ ಅಂತ ನನ್ನನ್ನು ಕೇಳಿದ್ರು. ಆ ನಿವಾಸಿಗಳ ಗೋಳನ್ನ ನೀವೇ ಕೇಳಿ. ಧನ್ಯವಾದ ಸ್ನೇಹಿತರೆ. ಅಕ್ಕರೆ ನಿಮ್ಮ ಹೆಸರು? ಸುಮಾ. ಹೇಳಿ, ಏನು ಸಮಸ್ಯೆ ಇದೆ ಈ ವಾರ್ಡಲ್ಲಿ? ಈ ವಾರ್ಡಲ್ಲಿ ಕುಡಿಯಕ ನೀರು ಅಂತ ಬರುತ್ತೆ, ಮೂರು ತಿಂಗಳಿಂದನೇ ಹೇಳ್ತಾನೆ ಇದೀವಿ. ತುಂಬಾ ಊಳಾಗ್ ಬರುತ್ತೆ, ಗಲೀಜ್ ಬರುತ್ತೆ, ಕುಡಿಯಕ ಆಗಲ್ಲ. ಈಗ ನೀರು ಈ ತರ ಬಿಟ್ಟಿದ್ರಲ್ಲ ಏನಕ್ಕೆ? ಮುನ್ಸಿಪಾಲಿಟಿ ಪೈಪ್ ಡ್ಯಾಮೇಜ್ ಆಗಿದ್ರೆ ನೋಡಿ ಅಂತ ಅಂತಾರೆ. ಪೈಪ್ ಎಲ್ಲ ಡ್ಯಾಮೇಜ್ ಆಗಿಲ್ಲ ನಮ್ದು, ಎಲ್ಲ ಈಗ ನೆನ್ನೆ ಎಲ್ಲ ರಿಪೇರಿ ಮಾಡಿಸಿದೀವಿ. ನಿಮ್ಮ ಹೆಸರು ಅಕ್ಕ? ಲಕ್ಷ್ಮಿ ಅಂತ. ಸರಿ ಅಕ್ಕ. ಅಕ್ಕ ನಿಮ್ಮ ಹೆಸರು? ಲತಾ. ಈ ನೀರಲ್ಲಿ ಕಸ ಬತ್ತಿರೋದು ಎಷ್ಟು ದಿವಸದಿಂದ ಅಕ್ಕ? ಏ ಸುಮಾರು ದಿತ ಆಯ್ತು ಅಣ್ಣ, ಎರಡ್ ಮೂರ್ ತಿಂಗಳಾಯ್ತು ನೀರಲ್ಲಿ ಹಿಂಗ ಗಲೀಜ್ ಬರೋಕೆ. ಮುನ್ಸಿಪಾಲಿಟಿ ಅವ್ರಿಗೆಲ್ಲ ಹೇಳಿದ್ದು, ಆದ್ರೂ ಅವ್ರು ಬಂದು ಏನು ಮಾಡ್ಲಿಲ್ಲ. ಸರಿ ಅಕ್ಕ. ಕುಡಿಯಕ್ ಆಯ್ತಾ ಇಲ್ಲ ನೀರು, ಮನೆಯವ್ರಿಗೆ ಇಟ್ಕೊಳಕ್ಕೆ ಆಯ್ತಾ ಇಲ್ಲ ಬಳಸಕ್ಕೆ. ಸರಿ ಅಕ್ಕ. ಹೆಸರು ಸರ್? ಜಯಕುಮಾರ್ ಅಂತ. ಮೂರನೇ ವಾರ್ಡ್ ಇದು. ಸುಲ್ತಾನ್ ರಸ್ತೆ ಅನಿತಾ ಕನ್ವೆಂಟ್ ತಿರುಗು ಮೂಲೆಯಲ್ಲಿ ಕಿರು ಸೇತುವೆ ಮಾಡಿದ್ದಾರೆ. ಅಲ್ಲಿ ಕರೆಕ್ಟ್ ಆಗಿ ಮಾಡಿದಾನೆ. ಕೆಳಗಡೆ ಎಲ್ಲ ಮೈನ್ ಪೈಪ್ ಲೈನ್ ಹೋಗೈತೆ, ಇವ್ರು ಅದ್ರ ಮೇಲೇನೆ ಸೇತುವೆ ಮಾಡಿ ಮೋರಿ ನೀರೆಲ್ಲ ಹೋಗಿ ಅಲ್ಲಿ ಜಾಮ್ ಆಯ್ತಿದೆ. ಇದರಿಂದ ಸೊಳ್ಳೆಗಳು ಎಲ್ಲ ಕ್ರಿಮಿಕೀಟಗಳು ಹೆಚ್ಚಾಗಿ ಇಲ್ಲಿ ಆರೋಗ್ಯಕ್ಕೆ ತೊಂದರೆ ಆಯ್ತಾ ಇದೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದಿದೀವಿ, ಆದ್ರೂ ಯಾರು ಸರಿಯಾದ ಸರಿಯಾದ ರೀತಿ ಗಮನ ಹರಿಸಿಲ್ಲ. ಈಗ ನಿಮ್ಮ ಚಾನೆಲ್ ಮುಖಾಂತರನಾರು ಇದು ರೆಡಿ ಮಾಡಿಸ್ಕೊಡಿ. ಸರ್ಕಾರದ ಈ ರೂಲ್ಸ್ಗಳು, ಬಲ್ಬೇ ಇಲ್ಲದ ಕಂಬಗಳು, ಬೆಳಕು ಕೊಡುವೆ ಎಂದು ಓಟು ಪಡೆವ ನಮ್ಮ ಜನರ ಕತ್ತಲಲ್ಲಿ ಇಡುವ ಕಿರುಚಾಡೋ ನಾಯಕರು ಕುಡಿಯುತ್ತ ಎಲ್ಲಿ ಹರ ಕುರ್ಚೇನೆ ಅವ್ರ ವೀಕ್ನೆಸ್, ಕುರ್ಚಿಯ ಕಾಲನ್ನು ಮುರಿಯೋದೇ ನನ್ನ ಬಿಸಿನೆಸ್. ದೇಶ ಕೊಟ್ಟನು ನೀನೆ ತಾನೇ, ಸೀಟ್ ಕೊಟ್ಟನು ನೀನೆ ತಾನೇ, ಚುಚ್ಚು ಕೊಟ್ಟನು ನೀನೆ ತಾನೇ, ಎಟ್ಟಿನ್ನೋನು ನೀನೆ ತಾನೇ, ಕೋಟ್ ಹತ್ತೋನು ನೀನೆ ತಾನೇ. ದೇಶ ಹಿಂಗೆ ಹಸುವಿನ ವೇಷದಲ್ಲಿ ಹುಲಿಗಳಿವೆ, ಹುಲಿಗಳ ಬಾಯಿಗೆ ಕುರಿಗಳಿವೆ, ಬಲಿಯನ್ನು ಕೊಡೋದು ಕುರಿಗಳನ್ನು, ಕುರಿಗಳ ಹಾಗಿರೋ ಮನುಷ್ಯರನ್ನು ಕೋಸುಂಬೆ ಹಾಗೆ ಹೇಗಂದ್ರೆ ಹಾಗೆ ಸೋತಾಗ ಕಾಲು ಗೆದ್ದಾಗಡ್ಡವಲ್ಲ, ಇಂಥೋರ ಕೈಗೆ ಸಿಂಹಾಸನ, ಅಂಥೋರದೇ ದಿನ ಶಾಸನ.
ಅಕ್ಕವ್ರೆ ನಿಮ್ಮ ಹೆಸರು? ನಮ್ಮ ಹೆಸರು ನಾಗರತ್ನ ಅಂತ. ಯಾವ ವಾರ್ಡ್ ಇದು? ಮೂರನೇ ವಾರ್ಡ್. ಕೇಳಿ, ಏನ್ ಸಮಸ್ಯೆ ಇದೆ ಈ ವಾರ್ಡ್? ಈ ವಾರ್ಡ್ ಅಲ್ಲಿ ಸುಮಾರು ದಿನದಿಂದ ವಾಟರ್ ಅಲ್ಲಿ ಸ್ಮೆಲ್ ಬರುತ್ತೆ, ಹುಳಗಳು ಬರುತ್ತೆ. ಮತ್ತೆ ಅಲ್ಲಲ್ಲಿ ನೀರು ಬಿಡೋರ್ಗು ಕಂಪ್ಲೇಂಟ್ ಮಾಡಿದ್ವಿ, ಕಾರ್ಪೊರೇಟರ್ಗೂ ಹಿಂಗೆ ಹೇಳಿದ್ವಿ, ಎಲ್ಲ ಗಮನಕ್ಕೆ ತಗೋತಾ ಇಲ್ಲ. ನಾವು ರಿಪೇರಿ ಮಾಡಿದ್ವಿ ರಿಪೇರಿ ಮಾಡಿದ್ವಿ ಅಂತ ಹೇಳ್ತಾರೆ, ಅವರು ಮತ್ತೆ ಅದೇ ಥರ ಸ್ಮೆಲ್ ಬರುತ್ತೆ. ನಾವಂತೂ ಅದನ್ನು ಒಂದಷ್ಟು ನೀರು ಹೋಗೋ ತನಕ ಬಿಟ್ಟು ಆಮೇಲೆ ನಾವು ನೀರನ್ನ ಉಪಯೋಗಿಸ್ತೀವಿ. ನೀರ ಮೇಲೆ ನಂಬಿಕೆನೇ ಹೊರಟೋಗೋದೆ. ಸಡನ್ನಾಗಿ ಒಳಗಡೆ ಟ್ಯಾಂಕ್ನಲ್ಲಿಗಳೆಲ್ಲ ಆಫ್ ಮಾಡಿಬಿಟ್ಟಿದ್ದೀವಿ, ಮೇಲೆ ಬಂದು ನೀರು ಮಾತ್ರ ನೋಡಿ ಬಿಟ್ಕೊಳ್ಳೋದು ಒಳಗಡೆ ನಾವು. ಈ ಸಮಸ್ಯೆ ಎಷ್ಟು ದಿನದಿಂದ ಇದೆ? ಸುಮಾರು ದಿನದಿಂದನೂ ಐತೆ, ಸುಮಾರು ಒಂದು ಎರಡು ಮೂರು ವರ್ಷದಿಂದನೂ ಐತೆ. ಹೇಳಿ. ಹ್ಞೂ ಐತೆ. ಹೇಳಿದ್ರೆ ರೆಡಿ ಮಾಡಿದ್ದೀವಿ ಅಂತಾರೆ. ಮತ್ತೆ ನೀರು ವಾಸನೆ ಬರುತ್ತೆ. ಕರೆಂಟ್ ಹೊಟ್ಟೋದಾಗ ಮಾತ್ರ ಚೆನ್ನಾಗಿ ಲೋಡ್ ಆಗೋಗುತ್ತೆ. ಇದಕ್ಕೆ ಒಂದಿನ ಎಲ್ಲ ಕರೆಂಟ್ ಹೊಟ್ಟೋಗ್ಬಿಟ್ರೆ ಅಷ್ಟು ಪೈಪ್ ಒಳಗಡೆ ಗಲೀಜು ನೀರು ಸೇರ್ಕೊಳ್ಳುತ್ತೆ. ಹೇಳಿದ್ರೆ ಆ ಹುಡುಗ ನೀರು ಬಿಡೋನು, ಇಲ್ಲ ರೆಡಿ ಮಾಡಿದ್ದೀವಿ ಅಂತ ಹೇಳ್ತಾರೆ. ಧನ್ಯವಾದ. ಸ್ವಲ್ಪ ನಮಗೆ ಇದನ್ನು ವ್ಯವಸ್ಥೆ ಮಾಡಿಕೊಡಿ. ಸರಿ ಅಕ್ಕ. ಕುಡಿಯೋ ನೀರು ಹಂಗಾದ್ರೆ ತುಂಬ ಕಷ್ಟ ಆಗುತ್ತೆ ನಮಗೆ. ಸರಿ ಅಕ್ಕ. ಯಜಮಾನ್ರೆ ನಿಮ್ಮ ಹೆಸರು? ಸಮಯ. ಹೇಳಿ, ಏನು ಸಮಸ್ಯೆ ಇದೆ? ಅದೇ ಲೈಟ್ಗಳೇ ಬರ್ತಾ ಇಲ್ಲ. ಎಷ್ಟು ದಿನದಿಂದ ಬರ್ತಾ ಇಲ್ಲ? ತಿಂಗಳೇ ಆಯ್ತು. ಒಂದು ಮಧ್ಯ ಈಗ ಶುದ್ಧ ಮಾಡ್ಬಿಟ್ಟೈತಾನೆ, ಆ ಟೈಮ್ ಪುನಃ ಮತ್ತೆ ಬರಲ್ಲ. ಸಣ್ಣಗಿಲ್ಲೂ ಕೈ ಇಲ್ಲ. ನಾ ರೆಡಿ ಮಾಡ್ತೀನಿ ಅಂತಾನೆ ಅಷ್ಟೇ. ಅಲ್ಲ, ಮುನ್ಸಿಪಾಲ್ಟಿ ಅವ್ರ ಗಮನಕ್ಕೆ ತಂದಿದ್ದೀರಾ? ಎಲ್ಲ ಹೇಳಿ ಹೇಳಿ ಸಾಕಾಯ್ತು. ಸರಿ ಸ್ವಾಮಿ, ಆಯ್ತು. ಅಣ್ಣ ನಿಮ್ಮ ಹೆಸರು? ಮುಂಡಣ ಅಂತ. ಹೇಳಿ, ಏನ್ ಸಮಸ್ಯೆ ಇದೆ ಮೂರನೇ ವಾರ್ಡ್ ಸುಲ್ತಾನ್ ರಸ್ತೆಲಿ? ಸರ್, ಮೂರನೇ ವಾರ್ಡ್ ಇವತ್ತು ರೆಡಿ ಮಾಡ್ತಾರೆ, ನಾಳೆಗೆ ಬರೋಲ್ಲ ಲೈಟ್ ಅದು. ಸುಮಾರು ಎಷ್ಟು ದಿನದಿಂದ ಪ್ರಾಬ್ಲಮ್ ಇದೆ? ಸರ್, ಒಂದು ಮೂರು ತಿಂಗಳಿಂದ. ನೀವು ಮುನ್ಸಿಪಾಲ್ಟಿ ಅವ್ರಿಗೆ ಹೋಗಿ ದೂರು ಕೊಟ್ಟಿಲ್ವಾ? ದೂರೆಲ್ಲ ಕೊಟ್ಟಿದ್ವಿ ಸರ್. ಕೊಟ್ಟಿದ್ರೆ ಯಾವಾಗ ಒಂದ್ಸಲ ಬರ್ತಾರೆ. ನೀವು ತೆರಿಗೆ ಕಟ್ತಾ ಇದ್ದೀರಾ? ನೀವು ಕೊಟ್ಬಿಡ್ತಾರ ಅವರು? ಹಾ, ತೆರಿಗೆ ಕಟ್ಟೋರು ಆದ್ಮೇಲೆ ಹೋಗಿ ನೀವು ಕೇಳ್ಬೇಕು ತಾನೆ ಅವ್ರನ್ನ, ಇನ್ನೂ ಒಂದೆರಡು ಮೂರು ಸತಿ ಹೋಗಿ ಕಳಿಸಿ ಹೋಗಪ್ಪ ಅಂತಾರೆ ಸರ್. ಹಾ, ಸರಿ ಬಿಡಿ. ಇಲ್ಲಿ ಲೈಟು ಸರಿಯಾಗಿ ಬರ್ತಾ ಇಲ್ಲ. ರೋಡ್ ಲೈಟು ಬಂದ್ರೆ ಹತ್ತು ನಿಮಿಷ ಬಂದ್ರೆ ಮತ್ತೆ ಲೈಟ್ ಇನ್ನು ಯಾವಾಗ ಬರ್ತದೆ ಏನೋ. ಅದು ಬಂದವರೆ ಲೈಟ್ ಬತ್ತಿಲ್ಲ ಮಾಡ ಆನ್ ಆಯ್ತಿಲ್ಲ ಅಂತಂದ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರೆ, ಬಂದು ರೆಡಿ ಮಾಡೋರ್ನ ಕೇಳಿದ್ರೆ ಹೋಗಿ ಕಂಪ್ಲೇಂಟ್ ಮಾಡಿ ಅಂತಾರೆ. ಹೋಗಿ ಕಂಪ್ಲೇಂಟ್ ಮಾಡೋರೆ ಇನ್ನೊಂದು ತಿಂಗಳಿಗೇನ, ಒಂದು ತಿಂಗಳು ಎರಡು ತಿಂಗಳು ಬಂದರೆ ಮತ್ತೆ ರೆಡಿ ಮಾಡೋಕ್ಕೆ. ಹತ್ತು ನಿಮಿಷ ಇವತ್ತು ಬೆಳಿಗ್ಗೆ ಬಂದು ರೆಡಿ ಮಾಡಿದ್ರೆ ಇನ್ನು ಸಂಜೆ ಮತ್ತೆ ಆಫ್ ಆಯ್ತದೆ, ಆನ್ ಆಯ್ತದೆ. ಹಂಗೆ ಆಗಿ ಆಗಿ ಒನ್ ಅವರು ಎರಡು ಅವರಲ್ಲಿ ಲೈಟೇ ಹೋಗ್ಬಿಡುತ್ತೆ. ಅದನ್ನ ಕೇಳೋರು ಮತ್ತೆ ಅದನ್ನ ತರ್ಸಾಕಕ್ಕೆ ಅದನ್ನು ಅದಕ್ಕೊಂದು ತಿಂಗಳು ಎರಡು ತಿಂಗಳು ತಗೊಂತಾರೆ.